ಹಾಯ್, ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಪತ್ರಿಕೆ 2 ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಮೇಲೆ ಬರತಕ್ಕಂಥ ಒಂದು ಅಧ್ಯಯನ, ಬೋಧನಾ ವಿಧಾನಗಳು ಹಾಗೂ ಸಮಸ್ಯೆಗಳ ಕುರಿತು ಇವತ್ತಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಲೆಟ್ಸ್ ಲುಕ್ ಅಟ್ ದ ಟಾಪಿಕ್ ದೇನ್. ಸಮಾಜ ವಿಜ್ಞಾನ ಅಥವಾ ಸಾಮಾಜಿಕ ಅಧ್ಯಯನಗಳ ಬೋಧನಾ ವಿಧಾನಗಳು ಹಾಗೂ ಸಮಸ್ಯೆಗಳು. ಮೊದಲನೇದಾಗಿ, ಬೋಧನೆ ಇದೊಂದು ಕಲೆ ಇದ್ದಂತೆ. ತರಗತಿಯಲ್ಲಿ ಶಿಕ್ಷಕರು ಪರಿಣಾಮಕಾರಿಯಾದ ವಿಷಯದ ಕಲಿಕೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಬೋಧನಾ ಮತ್ತು ತಂತ್ರಗಳನ್ನು ಅನುಸರಿಸುವುದು ತುಂಬ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಇನ್ನು ಬೋಧನೆಯು ಕೇವಲ ಜೀವನಕ್ಕೆ ಅಳವಡಿಸಿದ ವೃತ್ತಿಯಾಗಿರದೆ ಒಂದು ಕುಶಲ ಕಲೆಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸಮಾಜ ವಿಜ್ಞಾನ ವಿಷಯದ ಬೋಧನೆಯಲ್ಲಿ ಶಿಕ್ಷಕರಾದವರು ಸನ್ನಿವೇಶ, ಸಂದರ್ಭ ಹಾಗೂ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಅರಿತುಕೊಂಡು ಸೂಕ್ತವಾದ ಬೋಧನಾ ವಿಧಾನ ಅನುಸರಿಸಿದರೆ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಲು ಸಾಧ್ಯವಾಗುತ್ತದೆ. ಇನ್ನು ಇದರ ಅರ್ಥ ಏನು ಅಂದರೆ, ಶಿಕ್ಷಕರು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಕಡಿಮೆ ಶ್ರಮದಲ್ಲಿ ಅನುಭವಗಳ ಮೂಲಕ ಸೂಕ್ತವಾದ ವಿಧಾನವನ್ನು ಬಳಸಿಕೊಂಡು ಶಿಕ್ಷಣದ ಗುರಿಯನ್ನು ಪರಿಣಾಮಕಾರಿಯಾಗಿ ಈಡೇರಿಸುವಂತೆ ಮಾಡುವುದೇ ಬೋಧನಾಕ್ರಮ ಅಂತ ಹೇಳ್ಬೋದು. ಇನ್ನು ಆಯ್ಕೆ ಮಾಡಿಕೊಂಡಂಥ ವಿಷಯವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಹೇಳಲು ಸಹಾಯಕವಾದ ಕ್ರಮವೇ ಬೋಧನಾ ವಿಧಾನ ಅಂತಲೂ ಕೂಡ ಹೇಳ್ಬೋದು. ಇನ್ನು ಈ ಬೋಧನೆಯಲ್ಲಿ ಈ ಕೆಳಗಿನ ಒಂದು 3 ಪ್ರಮುಖವಾದ ಅಂಶಗಳನ್ನು, ಪಾತ್ರವನ್ನು ನಾವು ನಿರ್ವಹಿಸಬೇಕಾಗುತ್ತೆ. ಯಾವುವು ಅಂತಂದರೆ, ಇಲ್ಲಿ ಶಿಕ್ಷಕ, ವಿದ್ಯಾರ್ಥಿ ಮತ್ತು ವಿಷಯ, ಈ 3 ಪ್ರಮುಖ ಅಂಶಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಓಕೆ, ಇವುಗಳಲ್ಲಿ ಶಿಕ್ಷಕನ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಕಾರಣ, ಉಳಿದ 2 ಅಂಶಗಳ ಮಧ್ಯೆ ಸೂಕ್ತವಾದ ರೀತಿಯಲ್ಲಿ ಸಂಪರ್ಕ ಕಲ್ಪಿಸಲು ಕಾರ್ಯವನ್ನು ಶಿಕ್ಷಕನೇ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಶಿಕ್ಷಕರು ತಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯವನ್ನು ತಮ್ಮ ತರಗತಿಯ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ತಿಳಿಸಬೇಕಾಗಿರುವುದರಿಂದ ಸೂಕ್ತವಾದ ವಿಧಾನ ಅನುಸರಿಸಬೇಕಾಗುತ್ತದೆ. ಇನ್ನು ಬೋಧನೆ ಎಂದರೆ ಕೇವಲ ಮಾಹಿತಿ ನೀಡುವುದಲ್ಲ, ಕಲಿಕೆಯ ನಿಯಮಗಳನ್ನು ಶಿಕ್ಷಕರು ತಿಳಿದಿರಬೇಕು. ಈ ಗುರಿಗಳನ್ನು ವಿದ್ಯಾರ್ಥಿಗಳು ಪಡೆಯಲು ಅನೇಕ ರೀತಿಯ ಬೋಧನಾ ವಿಧಾನಗಳನ್ನು ಅನುಸರಿಸಬೇಕು ಅಂತ. ಇನ್ನು ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಅನುಸರಿಸಬಹುದಾದಂಥ ಬೋಧನಾ ಅಥವಾ ಕಲಿಕಾ ವಿಧಾನಗಳು ಯಾವ್ಯಾವು ಅಂತಂದರೆ, ಒಂದನೇದು ಚರ್ಚಾ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ, ಪ್ರಾತ್ಯಕ್ಷಿಕೆ ಅಥವಾ ಪ್ರದರ್ಶನ ವಿಧಾನ, ಉಪನ್ಯಾಸ ವಿಧಾನ, ಕಥನ ವಿಧಾನ, ಓಕೆ, ಅಥವಾ ಕಥಾ ಪದ್ಧತಿ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಸಂದರ್ಶನ ವಿಧಾನ, ಹೊರಸಂಚಾರ ಅಥವಾ ಕ್ಷೇತ್ರ ದರ್ಶನ, ಮೂಲಾಧಾರ ವಿಧಾನ, ಯೋಜನಾ ವಿಧಾನ, ವಿವರಣಾ ವಿಧಾನ, ಮೌಲ್ಯಾಂತರ್ಗತ ವಿಧಾನ, ಇನ್ನು ವೀಕ್ಷಣಾ ವಿಧಾನ, ಸಂಶೋಧನಾ ವಿಧಾನ, ಪ್ರಯೋಗ ವಿಧಾನ. ಓಕೆ, ಈ ರೀತಿ ನಾವು ವಿವಿಧ ವಿಧಾನಗಳನ್ನು ಪಟ್ಟಿ ಮಾಡ್ಬೋದು. ಇನ್ನು ಮೊದಲನೇದಾಗಿ ನೋಡೋದಾದರೆ ಚರ್ಚಾ ವಿಧಾನ. ಈ ಚರ್ಚಾ ವಿಧಾನ ಅಂದ್ರೇನು, ಆಮೇಲೆ ಚರ್ಚೆಯ ಉದ್ದೇಶಗಳೇನು, ಅದರ ಕುರಿತು ಅಧ್ಯಯನ ಮಾಡೋಣ. ಪ್ರಸ್ತುತ ಸನ್ನಿವೇಶದಲ್ಲಿ ಶಿಕ್ಷಣದಲ್ಲಿ ಕಲಿಕೆಯು ಏಕಮುಖವಾಗಿರದೆ ಅದು ದ್ವಿಮುಖ ಹಾಗೂ ಬಹುಮುಖ ಪ್ರಕ್ರಿಯೆಯನ್ನು ಹೊಂದಬೇಕಾಗಿದೆ. ಶಿಕ್ಷಕರು ಕೇವಲ ಮಾರ್ಗದರ್ಶಕರಾಗಿ ವಿದ್ಯಾರ್ಥಿಗಳನ್ನೇ ಕಲಿಕೆಯಲ್ಲಿ ತೊಡಗಿಸಿ ಸ್ವತಂತ್ರ ಆಲೋಚನೆ ಮಾಡುವಂತೆ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಚರ್ಚಾ ವಿಧಾನವೊಂದು ಸೂಕ್ತವಾದಂಥ ವಿಧಾನವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಇದರ ಪ್ರಮುಖ ಉದ್ದೇಶಗಳೇನು ಅಂತಂದರೆ, ವಿಷಯವನ್ನು ನಿಖರವಾಗಿ ತಿಳಿಯಲು, ಇನ್ನು ಕಲಿಕೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಲು, ಇನ್ನು ಹೊಸ ಹೊಸ ವಿಷಯಗಳನ್ನು ಪರಿಚಯಿಸಲು ಮತ್ತು ಮಕ್ಕಳ ಬೌದ್ಧಿಕ ಜ್ಞಾನವನ್ನು ತಿಳಿಯಲು, ತಾರ್ಕಿಕ ಚಿಂತನೆಯನ್ನು ಬೆಳೆಸುವುದು ಮತ್ತು ಹೋಲಿಕೆಯೊಂದಿಗೆ ಸ್ವತಂತ್ರವಾಗಿ ಆಲೋಚಿಸುವಂತೆ ಮಾಡಲು ಈ ವಿಧಾನ ಬಹಳ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಇನ್ನು ಉತ್ತಮ ಚರ್ಚೆಯ ಲಕ್ಷಣಗಳೇ ಯಾವುವು ಅಂದರೆ, ನಿರ್ದಿಷ್ಟವಾದಂಥ ಗುರಿ ಮತ್ತು ಉದ್ದೇಶವನ್ನು ಹೊಂದಿರಬೇಕು, ಮತ್ತು ಚರ್ಚೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಭಾಗವಹಿಸುವಂತಿರಬೇಕು, ಇನ್ನು ವಿಷಯಕ್ಕೆ ಸಂಬಂಧಿಸಿದ ಜ್ಞಾನ ದೊರೆಯುವಂತಿರಬೇಕು, ಅಭಿವ್ಯಕ್ತಿ ಸ್ವತಂತ್ರವಿರಬೇಕು, ವಿದ್ಯಾರ್ಥಿಗಳ ಕಲಿಕೆಗೆ ಸ್ಫೂರ್ತಿಯನ್ನು ನೀಡುವಂತಿರಬೇಕು, ಇನ್ನು ಮೌಲ್ಯಮಾಪನ ಮಾಡುವಂತಿರಬೇಕು. ಇವು ಒಂದು ಉತ್ತಮ ಚರ್ಚೆಯ
ಲಕ್ಷಣಗಳಂತ ನಾವು ಹೇಳ್ಬೋದು. ಇನ್ನು ಚರ್ಚಾ ವಿಧಾನದ ಅನುಕೂಲಗಳೇನು? ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸುತ್ತದೆ, ವಿಷಯದ ಗೊಂದಲವನ್ನು ಪರಿಹರಿಸಿಕೊಳ್ಳಲು ಸಹಾಯಕವಾಗಿದೆ, ಇನ್ನು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುತ್ತದೆ, ಕಂಠಪಾಠವನ್ನು ಹೊರತುಪಡಿಸಿ ಕಲಿಕೆಗೆ ಅವಕಾಶ ನೀಡುತ್ತದೆ, ಶಿಕ್ಷಕರು ವಿದ್ಯಾರ್ಥಿಗಳ ಸಂಬಂಧಗಳು ಉತ್ತಮಗೊಳ್ಳುತ್ತವೆ, ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲು ಸಹಾಯಕವಾಗಿದೆ, ಇನ್ನು ಕಲಿಕೆ ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಸಹಾಯಕವಾಗಿದೆ. ಇನ್ನು ಇದರ ಅನಾನುಕೂಲಗಳೇನು ಅಂದರೆ, ನಿಗದಿತ ವೇಳಾಪಟ್ಟಿಗೆ ಸರಿಹೊಂದಿಸಲು ಕಷ್ಟಕರವಾಗುತ್ತದೆ, ಇನ್ನು ಎಲ್ಲ ಪಾಠಗಳನ್ನು ಬೋಧನೆಗೆ ಸೂಕ್ತವಾಗುವುದಿಲ್ಲ. ಓಕೆ, ಇನ್ನು ಹಿಂದುಳಿದ ಹಾಗೂ ಹಿಂಜರಿಕೆ ಹೊಂದಿದ ಮಕ್ಕಳಿಗೆ ಸೂಕ್ತವಾಗುವುದಿಲ್ಲ, ಇನ್ನು ಶಿಕ್ಷಕರ ಹೊಣೆಗಾರಿಕೆ ಜಾಸ್ತಿಯಾಗುತ್ತದೆ, ಸೊ ವಿದ್ಯಾರ್ಥಿಗಳು ಗೈರು ಹಾಜರಾದಾಗ ತೊಂದರೆಯಾಗುತ್ತದೆ. ಇವಿಷ್ಟು ಏನಪ್ಪ ಅಂತಂದರೆ ಅನಾನುಕೂಲಗಳಂತ ಹೇಳ್ಬೋದು. ಇನ್ನು ಚರ್ಚೆಯ ಹಂತಗಳೇನು? ಒಂದು ಯಾವುದೇ ನಾವು ಚರ್ಚಾ ವಿಧಾನವನ್ನು ಮೊತ್ತ ಮೊದಲಾಗಿ ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಹಂತಗಳು ಬರ್ತವೆ. ಯಾವುವು ಅಂತಂದರೆ, ಸಮಸ್ಯೆಯ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅದರ ಕುರಿತು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಚರ್ಚೆಯ ಏರ್ಪಾಡು ಮಾಡುವಂಥದ್ದು, ಕೊನೆಗೆ ಮೌಲ್ಯಮಾಪನವನ್ನು ಮಾಡುವಂಥದ್ದು, ಇವು ಚರ್ಚೆಯ ಹಂತಗಳು ಅಂಥೇಳಿ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಸಮಸ್ಯೆ ಪರಿಹಾರ ವಿಧಾನ ಅಂದರೆ ಏನು? ಇಲ್ಲಿ ಸಮಾಜ ವಿಜ್ಞಾನ ವಿಷಯ ಬೋಧನೆಯಲ್ಲಿ ಇದು ಒಂದು ಪ್ರಮುಖವಾದಂಥ ವಿಧಾನವಾಗಿದೆ. ಈ ಒಂದು ಹಂತದಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೊಂದಲಮಯದಿಂದ ಕೂಡಿದ ಅಂಶಗಳನ್ನು ಸರಳೀಕರಿಸಿ ತಿಳಿಸುವ ಒಂದು ವಿಧಾನವಾಗಿದೆ. ಕಲಿಕೆಯ ಅಂಶಗಳು ಪ್ರಾರಂಭದಲ್ಲಿ ಸಮಸ್ಯೆಯಂತೆ ಕಂಡುಬರುತ್ತವೆ, ಆ ಸಂದರ್ಭದಲ್ಲಿ ಶಿಕ್ಷಕರು ಮಾರ್ಗದರ್ಶನದ ಮೂಲಕ ವಿಷಯಗಳನ್ನು ತಿಳಿಸುವಂಥದ್ದಾಗಿದೆ ಅಂತ ಹೇಳ್ಬೋದು. ಇನ್ನು ಉದಾಹರಣೆ ಕೊಡೋದಾದರೆ, ಫಾರ್ ಎಕ್ಸಾಂಪಲ್, ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳು ಹಾಗೂ ಪರಿಣಾಮಗಳನ್ನು ತಿಳಿಸುವುದು, ಈ ಒಂದು ವಿಷಯವನ್ನು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿದುಕೊಂಡು ಬರಲು ತಿಳಿಸಿದಾಗ ಆಗ ಆ ಒಂದು ವಿಷಯ ಮಗುವಿಗೆ ಹೊಸದಾದ ಸಮಸ್ಯೆ ಅಂತ ಕಂಡುಬರುತ್ತದೆ. ಆಗ ಶಿಕ್ಷಕರು ಗ್ರಂಥಾಲಯದಲ್ಲಿ ಆಕರ ಗ್ರಂಥಗಳ ಸಹಾಯ ಪಡೆಯಲು ತಿಳಿಸಿ ಸಮಸ್ಯೆಯನ್ನು ಬಗೆಹರಿಸುವುದು ಈ ವಿಧಾನದಿಂದ ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ಜೊತೆಗೆ ಬಡತನಕ್ಕೆ ಕಾರಣಗಳು ಹಾಗೂ ಪರಿಹಾರಗಳನ್ನು ಪಟ್ಟಿ ಮಾಡಲು ಕೂಡ ನಾವು ಮಕ್ಕಳಿಗೆ ತಿಳಿಸ್ಬೋದು ಅಂತ. ಇನ್ನು ಇದರ ಕುರಿತು ವಾಕ್ಯಗಳನ್ನು ಸಿ ಎ ಗುಡ್ರವ್ರ ಪ್ರಕಾರ ಏನು ಅಂತಂದರೆ, ಪರಿಹಾರವನ್ನು ಬಯಸುವ ಆಹ್ವಾನವನ್ನು ರೂಪಿಸಿ ಕಲಿಕೆಯನ್ನು ಪ್ರೋತ್ಸಾಹಿಸುವ ವಿಧಾನವೇ ಸಮಸ್ಯೆ ಪರಿಹಾರ ವಿಧಾನ ಅಂತ ಹೇಳ್ಬೋದು. ಹಾಗಾದರೆ ಈ ಸಮಸ್ಯೆ ಬಿಡಿಸುವಂಥ ಒಂದು ಕ್ರಮ ಅಥವಾ ಹಂತಗಳು ಯಾವ್ಯಾವು ಅನ್ನೋದಾದರೆ, ವ್ಯಕ್ತಿಯ ಸಮಸ್ಯೆ ಬಿಡಿಸುವಾಗ ಅನುಸರಿಸುವ ಕೆಲವು ಕ್ರಮಗಳನ್ನು ಬಾಸ್ಟಿಂಗ್ ಈ ಕೆಳಗಿನಂತೆ ವಿವರಿಸಿದ್ದಾರೆ. ಏನು ಅಂತಂದರೆ, ಸಮಸ್ಯೆಯನ್ನು ಗುರುತಿಸುವುದು, ಮಾಹಿತಿ ಸಂಗ್ರಹಣೆ, ಅರ್ಥೈಸುವಿಕೆ, ಆಮೇಲೆ ತೀರ್ಮಾನ ಕೈಗೊಳ್ಳುವಿಕೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ತಾಳೆ ನೋಡುವುದು. ಓಕೆ, ಇನ್ನು ಸಮಸ್ಯೆ ಪರಿಹಾರದ ಅನುಕೂಲಗಳೇನು ಅಂತಂದರೆ, ಮಗು ಕಲಿಕೆಯ ನೈಜ ಅನುಭವ ಪಡೆಯುತ್ತಾನೆ, ಸಮಾಜದಲ್ಲಿನ ಜವಾಬ್ದಾರಿಯ ನಿರ್ವಹಣೆಯನ್ನು ತಿಳಿಯಲು ಸಹಾಯಕವಾಗುತ್ತದೆ, ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನೆಯ ಗುಣಗಳು ಬೆಳೆಯುತ್ತವೆ, ವಿದ್ಯಾರ್ಥಿಗಳಲ್ಲಿ ಆಲೋಚನೆ ಶಕ್ತಿಯು ಬೆಳೆಯುತ್ತದೆ, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಉತ್ತಮ ಸಂಬಂಧ ಬೆಳೆಯುತ್ತದೆ, ವಿದ್ಯಾರ್ಥಿಗಳಲ್ಲಿ ತಾಳ್ಮೆ ಮತ್ತು ಸಹನೆ ಗುಣಗಳು ಬೆಳೆಯುತ್ತವೆ ಅಂತ ಹೇಳ್ಬೋದು. ಇನ್ನು ಅನಾನುಕೂಲಗಳೇನು ಅಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸೂಕ್ತವಾಗುತ್ತದೆ, ತರಗತಿಯ ವೇಳಾಪಟ್ಟಿಗೆ ಸಮಸ್ಯೆಯಾಗುತ್ತದೆ ಅಥವಾ ಸರಿಹೊಂದುವುದಿಲ್ಲ, ಇನ್ನು ವಿಷಯಕ್ಕೆ ಸಂಬಂಧಿಸಿದ ಸೂಕ್ತ ಮಾಹಿತಿಗಳು ದೊರೆಯುವುದು ಕಷ್ಟವಾಗುತ್ತದೆ, ಇನ್ನು ಎಲ್ಲ ಅಧ್ಯಾಯಗಳಿಗೆ ಅಷ್ಟೊಂದು ಸೂಕ್ತವಾಗುವುದಿಲ್ಲ. ಓಕೆ, ಇನ್ನು ಮೂರನೇದಾಗಿ ಪ್ರಾತ್ಯಕ್ಷಿಕೆ ಅಥವಾ ಪ್ರದರ್ಶನ ವಿಧಾನ ಅಂದ್ರೇನು? ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯಕ್ಕೆ ಸಂಬಂಧಿಸಿದ ಸನ್ನಿವೇಶವನ್ನು ನೈಜವಾಗಿ ತೋರಿಸುವುದರ ಅಥವಾ ಪ್ರದರ್ಶಿಸುವುದರ ಮೂಲಕ ಕಲಿಕೆಯನ್ನು ಉಂಟು ಮಾಡುವ ಒಂದು ವಿಧಾನವಾಗಿದೆ ಅಂತ ಹೇಳ್ಬೋದು. ತಜ್ಞರಿಗೆ ಹೇಳಿಕೆಯಂತೆ, ತರಗತಿಯ ಕೋಣೆಯಲ್ಲಿ ಶಿಕ್ಷಕರು ಒಂದು ವಿಷಯವನ್ನು ಗಂಟೆ ಗಂಟಲೆ ಬೋಧಿಸಿದರೆ ಮಗುವಿನಲ್ಲಿ ಕೇವಲ ಸ್ವಲ್ಪ ವಿಷಯವನ್ನು ಮಾತ್ರ ಸೇರಿಸಲು ಸಾಧ್ಯ, ಆದರೆ ಅದನ್ನೇ ನೈಜವಾದ ಚಿತ್ರಪಟ, ಅಭಿನಯ ಅಥವಾ ಮಾದರಿಯಂತೆ ಮಾಡಿ ತೋರಿಸುವುದು ತುಂಬ ಸೂಕ್ತವಾಗುತ್ತದೆ. ಅದಕ್ಕಾಗಿ 1000 ಪದಗಳಿಗೆ ಒಂದು ಚಿತ್ರಪಟ ಸರಿಯಾಗುತ್ತದೆ ಅಂತ ನಾವು ಹೇಳ್ಬೋದು. ಈ ಒಂದು ವಿಧಾನವನ್ನು ಸಮಾಜ ವಿಜ್ಞಾನ ಬೋಧನೆಯ ಸಂದರ್ಭದಲ್ಲಿ ಈ ಕೆಳಗಿನ ವಿಷಯಗಳನ್ನು ಬೋಧಿಸುವಾಗ ಬಳಸಿದರೆ ತುಂಬ ಪರಿಣಾಮಕಾರಿಯಾಗಿ ಕಲಿಕೆಯಾಗುತ್ತದೆ ಅಂತ ನಾವು ಹೇಳ್ಬೋದು. ಎಲ್ಲಿ ಅಂತಂದರೆ, ಉದಾಹರಣೆಗೆ ಈ ಅಣುಕು ಮತದಾನ ಮಾಡುವಂಥದ್ದು,
ಮಕ್ಕಳಲ್ಲಿ ನಾವು ಶಾಲೆ ಒಂದು ಆವರಣದ ಶಾಲಾ ಸಂಸತ್ತನ್ನು ನಾವು ನಿರ್ಮಿಸಬೇಕಾಗಿರುತ್ತೆ, ಅದನ್ನು ರಚನೆ ಮಾಡಬೇಕಾಗಿರುತ್ತೆ. ಅಲ್ಲಿ ನಾವು ಮಕ್ಕಳಿಗೆ ಅಣುಕು ಮತದಾನವನ್ನು ಮಾಡಿ ತೋರಿಸ್ಬೋದು, ಅಣುಕು ವಿಧಾನಸಭೆ ಅಧಿವೇಶನಗಳು ಹೇಗೆ ನಡೀತವೆ ಅದನ್ನು ಕೂಡ ಮಾಡಿ ತೋರಿಸ್ಬೋದು. ಆಮೇಲೆ ಬಡತನದ ಸನ್ನಿವೇಶಗಳನ್ನು ನಾವು ಕ್ಲಾಸ್ರೂಮಲ್ಲಿ ಒಂದು ಅಭಿನಯದ ಮೂಲಕ ಅವರಿಗೆ ಒಂದು ಸೀನನ್ನು ಕ್ರಿಯೇಟ್ ಮಾಡ್ಬೋದು. ಇನ್ನು ವರದಕ್ಷಿಣೆ ಅಂದ್ರೇನು, ಅದು ಹೇಗೆ ನಡೆಯುತ್ತೆ ಸಮಾಜದಲ್ಲಿ, ಇನ್ನು ಜ್ವಾಲಾಮುಖಿಯ ಸ್ಫೋಟ ಹೇಗಾಗುತ್ತೆ ಅನ್ನೋದ್ರ ಕುರಿತ ಒಂದು ನಾವು ಮಾಡಿ ತೋರಿಸ್ಬೋದು. ಹೀಗೆ ನಾಟಕಗಳು ಇತ್ಯಾದಿ. ಸೊ ಹಾಗಾದರೆ ಈ ಇದರಲ್ಲಿ ಒಳಗೊಂಡಿರ್ತಕ್ಕಂಥ ಹಂತಗಳು ಯಾವ್ಯಾವು ಅಂತ ಅನ್ನೋದಾದರೆ, ವಿಷಯದ ಆಯ್ಕೆ, ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಪ್ರದರ್ಶನವನ್ನು ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು, ಮತ್ತು ಹಿಮ್ಮಾಹಿತಿಯನ್ನು ಫೀಡ್ಬ್ಯಾಕನ್ನು ಪಡೆಯುವಂಥದ್ದು. ಓಕೆ, ಇನ್ನು ಪ್ರಾತ್ಯಕ್ಷಿಕೆಯ ವಿಧಾನದ ಅನುಕೂಲಗಳು ಯಾವ್ಯಾವು ಅಂತಂದರೆ, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ, ಆಮೇಲೆ ಭೌತಿಕ ಜ್ಞಾನದ ಬೆಳವಣಿಗೆಗೆ ಸಹಾಯಕವಾಗಿದೆ, ಇನ್ನು ನೈಜವಾದ ಸನ್ನಿವೇಶ ವೀಕ್ಷಿಸಲು ಸಾಧ್ಯವಾಗುತ್ತದೆ, ವಿಷಯವು ದುದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತದೆ, ಆಮೇಲೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳು ಕೂಡ ಬೆಳೀಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಉಪನ್ಯಾಸ ವಿಧಾನ ಅಂದ್ರೇನು? ಇಲ್ಲಿ ಉಪನ್ಯಾಸ ವಿಧಾನವು ಸಾಂಪ್ರದಾಯಿಕ ಪದ್ಧತಿಯಾಗಿದ್ದು, ಇಲ್ಲಿ ಶಿಕ್ಷಕನೇ ಕೇಂದ್ರೀಕೃತವಾಗಿದ್ದು ಕಲಿಕಾ ಪ್ರಕ್ರಿಯೆ ಏಕಮುಖವಾಗಿ ನಡೆಯುತ್ತದೆ. ಶಿಕ್ಷಕರು ಒಂದು ವಿಷಯದ ಕುರಿತು ಆಳವಾದ ಜ್ಞಾನ ಹೊಂದಿದ್ದು ಅದನ್ನು ಅನೇಕ ನಿದರ್ಶನಗಳ ಮೂಲಕ ತಿಳಿಸುತ್ತಾ ಸಾಗುವುದೇ ಈ ವಿಧಾನದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕೇಂದ್ರೀಕರಿಸಲು ವಿಷಯ ಮಂಡನಾ ಶೈಲಿ, ವಿಷಯ ಪ್ರಭುತ್ವ ಹಾಗೂ ನೈಜ ದೃಷ್ಟಾಂತಗಳನ್ನು ಹೇಳುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ತರಗತಿಯಲ್ಲಿ ಕೆಲವೊಮ್ಮೆ ವಿದ್ಯಾರ್ಥಿಗಳು ದೈಹಿಕವಾಗಿ ಮಾತ್ರ ಹಾಜರಾಗಿದ್ದು ಮಾನಸಿಕವಾಗಿ ಬೇರೆಯೇ ಆಗಿರುತ್ತದೆ. ಸೊ ಈ ಒಂದು ಹಂತವನ್ನು ಅರಿತು ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿರುವಂತೆ ಶಿಕ್ಷಕರು ಅನೇಕ ಪ್ರಶ್ನೆಗಳನ್ನು ಪಾಠದ ಮಧ್ಯದಲ್ಲಿ ಕೇಳುವುದರ ಮೂಲಕ ಮಕ್ಕಳ ಆಸಕ್ತಿಯನ್ನು ತಾನು ಬೋಧಿಸತಕ್ಕಂಥ ಒಂದು ಪಠ್ಯಕ್ರಮದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಈ SSB ಉಪನ್ಯಾಸಕ್ಕೆ ಏನೇನು ಸಲಹೆಗಳನ್ನು ನಾವು ಕೊಡ್ಬೋದು ಅಂತಂದರೆ, ಶಿಕ್ಷಕರು ವಿದ್ಯಾರ್ಥಿಗಳ ವಯಸ್ಸು ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ತಯಾರಿಸಬೇಕು. ಓಕೆ, ಆ ಮಗುವಿನ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ನಮ್ಮ ಒಂದು ಯೋಜನೆ ತಯಾರಿಸಬೇಕು ಅಂತ. ಸ್ಪಷ್ಟತೆ ಹಾಗೂ ತರ್ಕಬದ್ಧತೆ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು, ಆಮೇಲೆ ವಿಷಯದ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ಬೋಧನಾ ಶೈಲಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುವಂಥದ್ದು, ಆಮೇಲೆ ಉಪನ್ಯಾಸವು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನುಂಟು ಮಾಡುವಂತಿರಬೇಕು. ಸೊ ವಿಷಯಾಂತರವಾಗದಂತೆ ಎಚ್ಚರಿಕೆ ವಹಿಸಬೇಕು. ಇವೊಂದಿಷ್ಟು ಸಲಹೆಗಳು. ಇನ್ನು ಹೊರಸಂಚಾರ ಅಥವಾ ಕ್ಷೇತ್ರ ದರ್ಶನ ವಿಧಾನದ ಅಂದ್ರೇನು, ಯಾವ ರೀತಿ ಮಾಡಬಹುದು ಅಂತಂದರೆ, ಇಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಿ ನೈಜವಾದ ಸನ್ನಿವೇಶಗಳನ್ನು ನಿಖರವಾಗಿ ತಿಳಿಯಲು ಈ ವಿಧಾನ ಬಹಳ ಸೂಕ್ತವಾಗಿದೆ. ಕಲಿಕೆಗೆ ಸಂಬಂಧಿಸಿದಂತೆ ಶಿಕ್ಷಕರು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ಸ್ಮಾರಕಗಳು, ಪುರಾಣ ಪ್ರಸಿದ್ಧ ಸ್ಥಳಗಳು, ದೇವಾಲಯಗಳು, ಅಣೆಕಟ್ಟುಗಳು, ಕೈಗಾರಿಕೆಗಳು, ಅರಣ್ಯಗಳು, ಸಾರಿಗೆ ಕ್ಷೇತ್ರಗಳು ಮುಂತಾದವುಗಳಿಗೆ ಭೇಟಿ ನೀಡಿ ಕಲಿಕೆಯನ್ನು ಉಂಟು ಮಾಡುವ ಒಂದು ಪ್ರಕ್ರಿಯೆಯನ್ನು ನಾವು ಕ್ಷೇತ್ರ ದರ್ಶನ ಅಥವಾ ಹೊರಸಂಚಾರ ವಿಧಾನ ಅಂತ ಕೇಳ್ತೀವಿ. ಇಲ್ಲಿ ಡೈರೆಕ್ಟಾಗಿ ಮಕ್ಕಳು ಲೈವ್ ಆಗಿ ನೋಡಿ ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆಮೇಲೆ ತರಗತಿಯಲ್ಲಿ ಶಿಕ್ಷಕರು ಅನೇಕ ವಿಷಯಗಳನ್ನು ತಿಳಿಸುವಾಗ ಉದಾಹರಣೆಗಳು, ಸನ್ನಿವೇಶಗಳು, ಕಲ್ಪನೆಯ ಮೂಲಕ ತಿಳಿಸಿದರೆ ಕಲಿಕೆ ಪರಿಣಾಮಕಾರಿ ಹಾಗೂ ದೀರ್ಘಕಾಲದವರೆಗೆ ಸ್ಮೃತಿಯಲ್ಲಿ ಉಳಿಯೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಕೇವಲ ನಾವು ಬಸ್ಸಿನ ಒಂದು ಡಿಪೋ ಹೀಗಿರುತ್ತೆ, ಅಲ್ಲಿ ಬಸ್ಸುಗಳು ನಿಲ್ತವೆ, ಅಲ್ಲಿ ಮೆಕ್ಯಾನಿಕ್ ಈ ಥರ ಹೇಳೋದು ಬದಲಿ ಡೈರೆಕ್ಟಾಗಿ ಆ ಮಗುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅದನ್ನು ತೋರಿಸಿದರೆ ಮಗುವಿಗೆ ಅದು ಒಂದು ಪರಿಣಾಮಕಾರಿಯಾಗುತ್ತೆ. ಇಲ್ಲ ಕೇವಲ ನಾವು ಅದನ್ನು ಉದಾಹರಣೆ ಸನ್ನಿವೇಶ ಕಲ್ಪನೆ ಮೂಲಕ ತಿಳಿಸ್ಲಿಕ್ಕೆ ಹೋದರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಅದು ದೀರ್ಘಕಾಲದಲ್ಲಿ ಉಳಿಯೋದಿಲ್ಲ. ಓಕೆ, ಅದನ್ನೇ ನೈಜವಾಗಿ ತೋರಿಸಿದಾಗ ವಿದ್ಯಾರ್ಥಿಗಳಿಗೆ ಸರಿಯಾದ ಕಲ್ಪನೆ ಮೂಡಿಸಲು ಸಾಧ್ಯವಾಗುತ್ತದೆ. ಇನ್ನು ಲಕ್ಷಣಗಳೇನು ಅಂತಂದರೆ, ಕ್ಷೇತ್ರ ದರ್ಶನವು ಕಲಿಕೆಗೆ ಪೂರಕವಾಗಿರಬೇಕು, ಸುಲಭವಾಗಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಭೇಟಿ ಮಾಡುವಂತಿರಬೇಕು, ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಸಹಾಯಕವಾಗಿರಬೇಕು, ಇನ್ನು ಜೀವನಾನುಭವವನ್ನು ನೀಡುವಂತಿರಬೇಕು, ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಮನೋರಂಜನೆಯನ್ನು ಕೂಡ ನೀಡುವಂತಿರಬೇಕು, ಹೊಸ ಚಿಂತನೆಗೆ ಅವಕಾಶ ನೀಡುವಂತಿರಬೇಕು. ಇವಿಷ್ಟು ಅದರ ಲಕ್ಷಣಗಳು. ಇನ್ನು ಸಮಾಜ ವಿಜ್ಞಾನ ಬೋಧನಾ ಸಮಸ್ಯೆಗಳೇನು? ಇವಿದಷ್ಟು ವಿವಿಧ ವಿಧಾನಗಳಾದವು. ಹಾಗಾದರೆ ಸಮಾಜ ವಿಜ್ಞಾನ ಬೋಧನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳು ಉದ್ಭವಿಸ್ತವೆ ಅಂದರೆ, ಇಲ್ಲಿ ಸಮಾಜ ವಿಜ್ಞಾನ ವಿಷಯವೇ ಕೇಳಲು ಬಹಳ ಆಸಕ್ತಿದಾಯಕವಾದ ವಿಷಯವಾಗಿದೆ. ಆದರೆ ಈ ಒಂದು ವಿಷಯ ಬೋಧನೆ ಮಾಡುವುದು ಅಷ್ಟೊಂದು ಸರಳವಾದುದಲ್ಲ, ಅಷ್ಟೇ ಕಷ್ಟಕರವಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಮೂರ್ತವಾದ ಹಾಗೂ ನೈಜವಾಗಿ ಕಾಣದಿರುವ
ಅದೆಷ್ಟೇ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಮನನವಾಗುವ ರೀತಿಯಲ್ಲಿ ಹೇಳುವುದು ಒಂದು ಸವಾಲಿನ ಕೆಲಸವೇ ಆಗಿದೆ. ಹೌದಾ? ಜೊತೆಗೆ ಉದಾಹರಣೆ ಕೊಟ್ಟು ಹೇಳೋದಾದರೆ, ಇನ್ನು ಗತಕಾಲದ ಘಟನೆಗಳು, ಯುದ್ಧದ ದೃಶ್ಯಗಳು, ಆಡಳಿತ ಸಾಮಾಜಿಕ ಸ್ಥಿತಿಗಳು ಇತ್ಯಾದಿ. ನೋಡಿ, ಗತಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಕುರಿತು ನಾವು ಕೇವಲ ಇಲ್ಲಿ ಮೌಖಿಕವಾಗಿ ಹೇಳ್ತೀವಿ, ಭಾಳಂದ್ರೆ ಒಂದಿಷ್ಟು ಚಿತ್ರಪಟಗಳನ್ನು ಉಪಯೋಗಿಸಿ ಮಗುವಿಗೆ ತೋರಿಸ್ಬೋದು. ಆದರೆ ಅಲ್ಲಿ ನಡೆದಂಥ ಅದನ್ನು ಒಂದು ಕಲ್ಪನೆಯನ್ನು ಮಾಡ್ತಾ ಮಗು ಅದನ್ನು ಅರಿತಾ ಹೋಗಬೇಕು. ಆಮೇಲೆ ಯುದ್ಧದ ದೃಶ್ಯಗಳು, ಸೊ ಈ ಥರದ ಒಂದು ವಿಷಯಗಳನ್ನು ಮಗುವಿಗೆ ಭಾಳ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟನ್ನು ಮಗುವಿಗೆ ನಾವು ಮುಟ್ಟಿಸ್ಲಿಕ್ಕೆ ಭಾಳಷ್ಟು ಕಷ್ಟಪಡ್ತೀವಿ ಅನ್ನೋದನ್ನು ಇಲ್ಲಿ ತಿಳ್ಕೋಬೇಕು ಅಂತ. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅಂತ ಪಟ್ಟಿ ಮಾಡೋದಾದರೆ, ಒಂದನೇದಾಗಿ ಪ್ರಾಚೀನ, ಮಧ್ಯಕಾಲೀನ ಹಾಗೂ ಆಧುನಿಕ ಇತಿಹಾಸವನ್ನು ವಿಂಗಡಿಸಿ ಕಲ್ಪನೆ ನೀಡುವುದು ಕೆಳಹಂತದ ಮಕ್ಕಳಿಗೆ ತೊಂದರೆಯಾಗುತ್ತದೆ. ಓಕೆ, ಇನ್ನು ಇತಿಹಾಸದಲ್ಲಿ ನಡೆದ ಘಟನೆಗಳ ಕುರಿತಾದ ಎಸ್ವಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ತುಂಬ ಕಷ್ಟವಾಗುತ್ತೆ. ಅಂದರೆ ಈ ಒಂದು ಕಾಲಗಳು, ದಿನಾಂಕಗಳು ಬರ್ತಾವಲ್ಲ, ಅವೆಲ್ಲವನ್ನು ಕೂಡ ನೆನಪಿನಲ್ಲಿಟ್ಟುಕೊಳ್ಬೇಕಾದ್ರೆ ಮಗುವಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಥಳೀಯ, ರಾಷ್ಟ್ರೀಯ ಹಾಗೂ ಜಾಗತಿಕ ಕಲ್ಪನೆ ವಿದ್ಯಾರ್ಥಿಗಳಿಗೆ ಮೂಡಿಸುವುದು ಕಷ್ಟವಾಗುತ್ತದೆ. ಇನ್ನು ಯುದ್ಧ ಕಾರಣ ಪರಿಣಾಮ ಕುರಿತು ತಿಳಿಸುವುದು ಕೂಡ ಕಷ್ಟ ಆಗುತ್ತೆ. ಇನ್ನು ವಿವಿಧ ಅರಸು ಮನೆತಗಳ ಕಾಲದ ಆರ್ಥಿಕ, ಸಾಮಾಜಿಕ, ಆಡಳಿತಾತ್ಮಕ ಕಲೆ, ವಾಸ್ತುಶಿಲ್ಪ ಹಾಗೂ ಸಾಹಿತ್ಯ ಕುರಿತು ಮನನ ಮಾಡುವುದು ಕೂಡ ಕಷ್ಟ ಸಾಧ್ಯ. ಸೊ ಇವಿಷ್ಟು ಜೊತೆಗೆ ಪ್ರಯೋಗಶೀಲತೆಗೆ ಅವಕಾಶ ಇಲ್ಲಿಗೆ ಇರುವುದರಿಂದ ಕಲಿಕೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಇನ್ನು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಕಲಿಕಾ ಸಾಮಗ್ರಿಗಳು ಇಲ್ಲದೇ ಇರುವುದು, ಯುದ್ಧಗಳಲ್ಲಿ ಬಳಸುವ ಸಾಮಗ್ರಿಗಳು ಕಲ್ಪಿಸಿಕೊಳ್ಳಲು ಆಗದೇ ಇರುವಂಥದ್ದು, ಆಮೇಲೆ ಭೂಗೋಳಶಾಸ್ತ್ರದ ಕಲ್ಪನೆ ಇಡುವುದು ತುಂಬ ಕಷ್ಟ. ಜೊತೆಗೆ ಉದಾಹರಣೆ ಹೇಳ್ಬೋದಾದರೆ ಭೂಮಿಯ ಚಲನೆ ಯಾವ ರೀತಿ ಆಗುತ್ತೆ, ನಾವು ಒಂದು ಮಾಡಲನ್ನು ಮಾಡಿ ಮಗುವಿಗೆ ತೋರಿಸ್ಬೋದು. ಹೌದಾ? ಅದನ್ನು ನೈಜವಾಗಿ ಹೇಗೆ ಅಂತ ಮಗುವಿಗೆ ಅದನ್ನು ನಾವು ವಿವರಣೆ ಕೊಡ್ತಾ ಹೋದರೆ ಆ ಮಗುವಿನಲ್ಲಿ ಒಂದಿಷ್ಟು ಏನೋ ಗೊಂದಲಗಳು ಉಂಟಾಗ್ಬೋದು. ಇನ್ನು ಅಕ್ಷಾಂಶ, ರೇಖಾಂಶದ ಕುರಿತು, ಭೂಕಂಪನದ ಕುರಿತು, ಜ್ವಾಲಾಮುಖಿಗಳ ಕುರಿತು, ಇನ್ನು ವಾಯುವಿನ ಒತ್ತಡದ ಕುರಿತು, ಪ್ರವಾಹಗಳ ಕುರಿತು, ಈ ಥರದ ಒಂದಿಷ್ಟು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟನ್ನು ಅಗೇನ್ ಒಬ್ಬ ಶಿಕ್ಷಕ ಸೃಜನಾತ್ಮಕವಾಗಿದ್ದರೆ ಇವುಗಳಿಗೆ ಅದ್ಭುತವಾಗಿ ಆಸಕ್ತಿ ಬರುವಂತೆ ಬೋಧನೆ ಮಾಡ್ಬೋದು. ಜೊತೆಗೆ ಆದರೆ ಜನರಲ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ಈ ಸಮಸ್ಯೆಗಳನ್ನು ಗುರುತಿಸ್ಬೋದು ಅಂತ ಹೇಳ್ಬೋದು. ಇನ್ನು ಪೌರನೀತಿಯಲ್ಲಿ ಸರ್ಕಾರಿ ಸಂವಿಧಾನ ನೀತಿಗಳು ತಿಳಿಸುವುದು ತೊಂದರೆ ಕೂಡ ಆಗ್ಬೋದು ಅಂತ ಪಟ್ಟಿಯನ್ನು ಮಾಡಲಾಗಿದೆ. ಸೊ ಇದಿಷ್ಟು ಈ ಒಂದಿಷ್ಟು ವಿವಿಧ ರೀತಿಯ ಬೋಧನಾ ವಿಧಾನಗಳು ಮತ್ತು ನಾವು ಎದುರಿಸ್ತಕ್ಕಂಥ ಸಮಸ್ಯೆಗಳು, ಈ ಒಂದು ಮಹತ್ವವಾದಂಥ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡು ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು.